ನಿನ್ನೆ ಮುಂಬೈ ಇಂಡಿಯನ್ಸ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಈ ಸೀಸನ್ ಐಪಿಎಲ್ ನ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡ್ರು. ಟಾಸ್ ಅನ್ನು ಸೋತು ಮೊದಲು ಬೌಲಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅವರನ್ನು ನಿಗದಿತ 20 ಓವರ್ನಲ್ಲಿ ಕೇವಲ 156 ರನ್ಗಳಿಗೆ ಕಟ್ ಹಾಕ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಆಡ್ತಾರೆ. ಶ್ರೇಯಸ್ ಅಯ್ಯರ್ 65 ರನ್ನನ್ನು ಗಳಿಸಿದ್ರೆ ರಿಷಬ್ ಪಂತ್ 56 ರನ್ನನ್ನು ಗಳಿಸ್ತಾರೆ. 157 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಮುಂಬೈ ಇಂಡಿಯನ್ಸ್ ಅವರು ಆರಂಭದಲ್ಲಿ ರೋಹಿತ್ ಶರ್ಮಾ ಅವರ ಅದ್ಭುತವಾದ ಬ್ಯಾಟಿಂಗ್ನ ನೆರವಿನಿಂದ ತುಂಬಾ ಈಸಿಯಾಗಿ ವಿನ್ ಆಗ್ತಾರೆ. ಒಟ್ಟಲ್ಲಿ ಇನ್ನೂ 8 ಬಾಲ್ಗಳು ಬಾಕಿ ಇರುವಾಗಲೇ ಮುಂಬೈ ಇಂಡಿಯನ್ಸ್ 157 ರನ್ಗಳನ್ನ ಗಳಿಸ್ತಾರೆ. ರೋಹಿತ್ ಶರ್ಮಾ 68 ರನ್ನನ್ನು ಗಳಿಸಿದ್ರೆ ಇಶಾನ್ ಕಿಶನ್ ನಾಟ್ ಔಟ್ ಆಗಿ 33 ರನ್ಗಳನ್ನ ಗಳಿಸ್ತಾರೆ. ಈ ಮುಖಾಂತರ ಮುಂಬೈ ಇಂಡಿಯನ್ಸ್ ಅವರು ಐಪಿಎಲ್ ಇತಿಹಾಸದಲ್ಲಿ 5ನೇ ಬಾರಿಗೆ ಚಾಂಪಿಯನ್ಸ್ ಆಗಿದ್ದಾರೆ. 2013, 15, 17 ಹಾಗೂ 19ರಲ್ಲಿ ಇವರು ಕಂಟಿನ್ಯೂಸ್ ಆಗಿ ಪಂದ್ಯವನ್ನು ಗೆದ್ದರು. ಇವರು ಕಂಟಿನ್ಯೂಸ್ ಆಗಿ ಆಡ್ ಇಯರ್ಗಳಲ್ಲಿ ಚಾಂಪಿಯನ್ಸ್ ಆದರು. ಆದರೆ ಯಾವುದೇ ಒಂದು ಈವನ್ ಇಯರ್ಗಳಲ್ಲಿ ಇವರು ಮ್ಯಾಚನ್ನು ಗೆಲ್ತಾ ಇರಲಿಲ್ಲ. ಆದರೆ ಈ ವರ್ಷ ಈ ನಂಬಿಕೆಯನ್ನು ಅವರು ಸುಳ್ಳು ಮಾಡ್ಯಾರ. ಇನ್ನು 5 ಬಾರಿಗೆ ಚಾಂಪಿಯನ್ಸ್ ಆದಾಗಲೂ ಕೂಡ ಕೃಣಾಲ್ ಪಾಂಡ್ಯ ಹಾಗೂ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಕಡೆಗೆ ಇದ್ದರು. ಈ ಪಾಂಡ್ಯ ಬ್ರದರ್ಸ್ ಮ್ಯಾಚ್ ಆದಮೇಲೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ, ನಾನು ಏನು ಮಾಡ್ತೀನೋ ಅದನ್ನು ತುಂಬಾ ಎಂಜಾಯ್ ಮಾಡ್ತೀನಿ, ಇವತ್ತು ಕೊನೆಗೆ ಔಟ್ ಆಗಿಬಿಟ್ಟೆ, ಅದಿಲ್ಲ ಅಂದಿದ್ದರೆ ಇವತ್ತಿನ ಮ್ಯಾಚ್ ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ತಾರೆ. ಇನ್ನು ನಮ್ಮ ತಂಡ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಿದೆ ಅನ್ನುವಾಗ ಕೃಣಾಲ್ ಪಾಂಡ್ಯ ಕೂಡ ಅವ್ರನ್ನ ಜಾಯ್ನ್ ಆಗ್ತಾರೆ. ಪ್ರತಿ ವರ್ಷ ನಾವು ಟೇಬಲ್ನಲ್ಲಿ ಟಾಪಲ್ಲಿರಬೇಕು ಅನ್ನೋದಕ್ಕೆ ಟ್ರೈ ಮಾಡ್ತೀವಿ, ಅದೇ ನಮ್ಮ ಗೆಲುವಿಗೆ ಕಾರಣ ಅಂತ ಕೃಣಾಲ್ ಪಾಂಡ್ಯ ಹೇಳ್ತಾರೆ. ಇನ್ನು ಟೀಮ್ನ ಪ್ರತಿಯೊಬ್ಬ ಆಟಗಾರರು ಕೂಡ ತಮ್ಮ 100% ಎಫರ್ಟನ್ನು ಹಾಕಿದ್ದಾರೆ. ಇಲ್ಲಿಗೆ ನಾವು ಒಂದು ತಿಂಗಳು ಮುಂಚೆಯಿಂದನೇ ಬಂದು ಎಲ್ಲರಿಗಿಂತ ಮುಂಚೆನೇ ಪ್ರಾಕ್ಟೀಸನ್ನು ಮಾಡಿದ್ವಿ. ಅದರಲ್ಲೂ ನಮ್ಮ ತಂಡದ ಇಶಾನ್ ಕಿಶನ್ ಅಂತೂ ಈ ಸೀಸನಲ್ಲಿ ಅದ್ಭುತವಾಗಿ ಬ್ಯಾಟಿಂಗನ್ನು ಆಡಿದ್ದಾರೆ. ನಾವು ಮಾಡಿದಂಥ ಪ್ರಾಕ್ಟೀಸ್ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಕೃಣಾಲ್ ಪಾಂಡ್ಯ ಹೇಳ್ತಾರೆ. ಇನ್ನು ಇಶಾನ್ ಕಿಶನ್ ಕೂಡ ಈ ಸೀಸನ್ ಆರಂಭದಿಂದಲೂ ಕೂಡ ನಾನು ಅಷ್ಟು ಒಳ್ಳೆ ಶೇಪಲ್ಲಿರಲಿಲ್ಲ, ಆದರೆ ಹಾರ್ದಿಕ್ ಪಾಂಡ್ಯ ಹಾಗೂ ಕೃಣಾಲ್ ಪಾಂಡ್ಯ ಜೊತೆಗೆ ನಾನು ನನ್ನ ಫಿಟ್ನೆಸ್ ಬಗ್ಗೆ ಮಾತನಾಡಾದ್ಮೇಲೆ ನಮ್ಮ ಆಟ ಕೂಡ ಇಂಪ್ರೂವ್ ಆಯಿತು ಅಂತ ಹೇಳಿದ್ದಾರೆ.